ನಾನು ನೋಡಿದಾಗ ಇನ್ನು ಇದೇ ಪ್ರಪ್ರಥಮ ಬಾರಿಗೆ ತಾಲೂಕಲ್ಲಿ ಇಷ್ಟು ಬೃಹತ್ ಮಟ್ಟದಲ್ಲಿ ಉದ್ಯೋಗ ಮೇಳ ಆಚರಣೆ ಮಾಡಿರೋದು. ಒಂದ್ ಕಡೆ ನನಗೆ ಬೇಜಾರಿದೆ, ಬೇಜಾರು ಯಾಕಪ್ಪ ಅಂತ ಹೇಳಿದ್ರೆ ನಾವು ಯಾರಿಗೆ ವೋಟ್ ಹಾಕಿದೀವೋ, ನಾವು ಯಾರಿಗೆ ಇಷ್ಟಿನ ಚುನಾಯಿಸಿದೀವೋ, ನಾವು ವಿದ್ಯಾರ್ಥಿಗಳಾಗಿ ಹೊರಗಡೆ ಬಂದಾಗ ನಮ್ಗೊಂದು ಕೆಲಸ ಸಿಕ್ಕಿಲ್ಲ. ಇವಾಗಿನ ವಿದ್ಯಾರ್ಥಿಗಳು ಪುಣ್ಯ ಮಾಡಿರ್ಬೇಕು. ಯಾಕೆ ಪುಣ್ಯ ಮಾಡಿದಾರೆ ಅಂದ್ರೆ, ಇಂತಹ ಜನನಾಯಕ ಸಮಾಜ ಸೇವಕರಾಗಿಂತ ಕೆಂಪರಾಜಣ್ಣವರು ನಮ್ಮ ತಾಲೂಕಿನಲ್ಲಿ ಇದ್ದಾರೆ. ಇಡೀ ನಮ್ಮ ದೇಶದಲ್ಲೇ ಯಾರು ಮಾಡಿಲ್ಲ, ಇಡೀ ನಮ್ಮ ದೇಶದಲ್ಲಿ ಯಾರೂ ಅಂಬೇಡ್ಕರ್ನ ಪ್ರತಿಮೆಯನ್ನು ಈ ಥರ ಮೆರವಣಿಗೆ ಮುಖಾಂತರ ಯಾರೂ ಮಾಡಿಲ್ಲ ಅಂತ ನಾನು ಹೇಳಬಲ್ಲೆ. 120 ದಿನ ಎಲೆಕ್ಷನ್ ಇದೆ. ಸೊ ಎಲೆಕ್ಷನಲ್ಲಿ ಹಾಲಿ MLA ಶಿವಶಂಕರ್ ರೆಡ್ಡಿ ಅವರು ಕಳೆದ 1999 24 ವರ್ಷದಿಂದ ಅವರು MLA ಆಗಿದ್ದಾರೆ. ಸೊ ಹೆಂಗೆ ಸವಾಲನ್ನು ಆಗ್ತೀರಾ, ಯಾವಾಗ ಸವಾಲು ಸ್ವೀಕರಿಸ್ತೀರಾ ಅಂತ. ಇವ್ರನ್ನ ಈ ಕಾರ್ಯಕ್ರಮಗಳನ್ನ ನೋಡಿ ಜನ ಗುರುತಿಸ್ಬೇಕೇ ಹೊರತು, ನಾವು 25 ವರ್ಷಗಳಿಂದ ನಾವು ಹಾಕೋ ಬಂದಿದ್ದೀವಿ, ಅವ್ರನ್ನೇ ಗೆಲ್ಲಿಸ್ಬೇಕು, ಇವರು ಸೋಲಿಸ್ಬೇಕು ಎಂಬ ಇದಿಲ್ಲ. ಯಾರು ನಿಮಗೆ ಉನ್ನತವಾದ ಕಾರ್ಯಕ್ರಮಗಳು ಮಾಡಿರ್ತಾರೆ, ಯಾರು ಈ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ದುಡಿತಾ ಇದ್ದಾರೆ 4 ವರ್ಷದಿಂದ ಬಂದು, ಈ ಕೊರೋನಾ ಸಮಯದಲ್ಲಿ ಸಂಕಷ್ಟಕ್ಕೀಡಾದಾಗ ಯಾರು ಕೈ ಜೊತೆ ನಮ್ಮ ಜೊತೆ ಜೋಡಿಸಿದ್ದಾರೆ ಅವ್ರ ಜೊತೆಯಲ್ಲಿ ಇರಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ ಹೊರತು ನಾವು ಯಾರು ಸೋಲಿಸ್ಬೇಕು ಎಂಬುದೇನಿಲ್ಲ. ಜನಪ್ರತಿನಿಧಿಗಳು ನಿರೀಕ್ಷಿತ ಮಟ್ಟದಲ್ಲಿ ಇವತ್ತು ನಮ್ಮ ಒಂದು ಅಭಿವೃದ್ಧಿಯನ್ನು ಕಂಡಿಲ್ಲ. ಕೆಂಪರಾಜಣ್ಣನವರು ಕಳೆದ 4 ವರ್ಷಗಳಿಂದ ಈ ಕ್ಷೇತ್ರಕ್ಕೆ ಒಂದು ನೆರವು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಅವರು ಈ ಕ್ಷೇತ್ರಕ್ಕೆ ಬಂದಿರೋದು ನಮ್ಮ ಸುದೈವ. ನಾನು ಮುದ್ಗೆರೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು MS ರಾಜಶೇಖರ್ ಅಂತೇಳಿ. ಈಗ ಅಣ್ಣನವರು ಬಂದು ತಾಲೂಕಿಗೆ 4 ವರ್ಷ ಆಯಿತು. 4 ವರ್ಷದಲ್ಲಿ ವಿವೇಕಾನಂದ ಸ್ವಾಮೀಜಿಯವರ ಹುಟ್ಟುಹಬ್ಬದ ವಿಭಿನ್ನ ರೀತಿಯಲ್ಲಿ ಮಾಡ್ಕೊಬಂದಿದ್ದಾರೆ. ಮೊದಲನೇ ವರ್ಷದಲ್ಲಿ ಅಂಗವಿಕಲರನ್ನ ಯಾರೂ ತಾಲೂಕಲ್ಲಿ ಗುರುತಿಸ್ತಾ ಇರಲಿಲ್ಲ. ಅಂಥದನ್ನು ಗೌರಿಬಿದನೂರು ತಾಲೂಕಲ್ಲಿ 4,000 ಅಂಗವಿಕಲರನ್ನು ಗುರುತಿಸಿ ಅವರಿಗೆ ಕೈಲಾದ ಸಹಾಯವನ್ನು ಮಾಡಿ ಅವರ ಕುಂದುಕೊರತೆಗಳನ್ನು ಕೇಳಿ ಅವ್ರಿಗೂ ಸಹಾಯ ಮಾಡ್ಕೊಬಂದಿದ್ದಾರೆ. 2ನೇ ವರ್ಷದಾಗೆ ಅವರು ಇನ್ನೂ ಒಂದು ಏನಾದರೂ ಜವಾಬ್ದಾರಿ ತಗೊಂಡು ಕ್ರೀಡಾಪಟುಗಳು ಯುವಕರು ಯಾಕೋ ಹಿಂದಕ್ಕೆ ಹೋಗ್ತಾ ಇದ್ದಾರೆ, ಏನು ಇದ್ರ ಕುಂದುಕೊರತೆಗಳು ಅಂತ ಕ್ಷೇತ್ರನ ಸುತ್ತದಾಗ ಹೋದಾಗ ಕ್ರೀಡಾಪಟುಗಳು ಸಮೇತ ಹಿಂದೆ ಇದ್ದರು. ಅದನ್ನು 2ನೇ ವರ್ಷ ಅವರು ಸಮೇತ ಕ್ರೀಡಾಪಟುಗಳನ್ನ ಗುರುತಿಸಿ ಯುವಕರಿಗೆ ಒಂದು ಮಾರ್ಗದರ್ಶಿಯಾಗಿ ಕ್ರೀಡಾಪಟುಗಳನ್ನ ಏಕೈಕವಾಗಿ ಗುರುತಿಸಿದಂಥ ನಾಯಕ ಅಂದರೆ ಅದು ನಮ್ಮ ನಿಜವಾದ ಸಮಾಜ ಸೇವಕ ಡಾಕ್ಟರ್ ಕೆಂಪರಾಜ್ ಅವರು. ಇವರು ಬರೇ MLA ಆಗುವಂಥ ಒಂದು ಪದವಿಗೆ ಬಂದಂಥವ್ರಲ್ಲ, ಸಮಾಜಮುಖಿಗಳನ್ನು ಕೆಲಸಗಳು ಮಾಡ್ತಾ ಇವತ್ತು ಸರ್ವ ಜನಾಂಗವನ್ನು ಒಂದು ಮಾಡಿಕೊಂಡು ಇವತ್ತು ನಾವೆಲ್ಲ ಒಗ್ಗಟ್ಟಿಂದ ಇರಬೇಕು. ಕ್ಷೇತ್ರ ಜಾತಿ ಮತ್ತು ಇದರಿಂದ ಭಿನ್ನ ಛಿದ್ರ ಆಗೋಗಿತ್ತು. ಇವತ್ತು ನಾವೊಂದು ಜಾತಿ ಅಂತ ಒಡ್ಕೊಂಡು ಸಾಯಂಥ ಟೈಮಲ್ಲಿ ಇವರು ಬಂದು ಎಲ್ಲ ಜಾತಿನ ಒಗ್ಗಡಿಸಿ ಎಲ್ಲ ಬಾಂಧವರನ್ನ ಒಟ್ಟಾಗಿರಿಸ್ಕೊಂಡು ಇವತ್ತು ಸವಿತಾ ಸಮಾಜದವರಾಗಿರ್ಬೋದು ಮತ್ತು ಮಾಚಾಯಿ ಸಂಘದವರಾಗಿರ್ಬೋದು, ವಾಲ್ಮೀಕಿ ಅವರಾಗಿರ್ಬೋದು, ಮುಸ್ಮಾನ್ದರಾಗಿರ್ಬೋದು, ಎಲ್ಲ ಜಾತಿಗಳನ್ನು ಒಗ್ಗಡಿಸಿ ಕ್ಷೇತ್ರ ಒಂದು ಬಲಪಡಿಸಬೇಕು, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು, ವಿವೇಕಾನಂದರಿಗೆ ಯುವಕರು ಸ್ಫೂರ್ತಿಯಾಗಬೇಕು ಅಂತೇಳಿ ಇವತ್ತು ಒಂದು ಉದ್ಯೋಗ ಮೇಳವನ್ನು ಇಡೀ ನಮ್ಮ ಗೌರಿಬಿದನೂರಿನಲ್ಲಿ ಯಾರು ಮಾಡದೇ ಇರೋಂಥ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡು ಇವತ್ತು ಅವರೇ ಮುಂದಿಂತ್ಕೊಂಡು ಅವರೇ ಕಷ್ಟಪಟ್ಟು ಮಾಡಿರೋಂಥ ಈ ಕೆಲಸವನ್ನು ನಾವು ಅಭಿನಂದಿಸ್ತಾ ಇದ್ದೀವಿ. ಅವರ ಮುಂದಿನ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಅವರನ್ನು ನಾವು ಗೆಲ್ಲಿಸೋದು ಮುಖಾಂತರ, ನಾವು ಇನ್ನಷ್ಟು ಶಕ್ತಿ ಕೊಡೋದು ಮುಖಾಂತರ ನಾವು ಅವರಿಗೆ ಜಯಶೀಲರನ್ನಾಗಿ ಮಾಡೋದಕ್ಕೆ ನಾವು ಮುಂದೆ ಹರಿಸ್ತಾ ಇದ್ವಿ. ಈ ಕಾರ್ಯಕ್ರಮ ಮಾಡೋದಕ್ಕೆ ಎಷ್ಟೋ ಯುವಕರಿಗೆ ಮಾರ್ಗ ಆಗಿದ್ದಾರೆ, ಅವರೆಲ್ಲ ಅಭಿನಂದನೆ ತಿಳಿಸಿ ನಮಗೆ ಹೋಗ್ತಾ ಇದ್ದಾರೆ. ದಯವಿಟ್ಟು ಇನ್ನೂ ಮುಂದೆ ಬರಬೇಕು, ಇನ್ನೂ ಇಂಥ ಕಾರ್ಯಕ್ರಮಗಳು ಅಣ್ಣವ್ರ ಕೈಯಲ್ಲಿ ಇದ್ದಾವೆ, ರೈತರ ಮಕ್ಕಳು ಮುಂದಕ್ಕೆ ಬರಬೇಕು ಅಂತ ಅವ್ರ ಆಸೆ ಇದೆ. ಗೌರಿಬಿದನೂರು ತಾಲೂಕಿನ ಒಂದು ಪುಣ್ಯ ಕ್ಷೇತ್ರನಾಗಿ ಮಾಡಬೇಕು, ಒಂದು ಅಭಿವೃದ್ಧಿ ಕ್ಷೇತ್ರವನ್ನಾಗಿ ಮಾಡಬೇಕು. ಇದು ನಮ್ಮ ಕ್ಷೇತ್ರ ಹಿಂದೆ ಇದೆ, ದಯವಿಟ್ಟು ಮುಂದಕ್ಕೆ ತರಬೇಕು ಎಂಬುದು ಶ್ರಮ ಬೇಕಾದಷ್ಟು ಕನಸು ಕಟ್ಕೊಂಡು ಬಂದಿದ್ದಾರೆ. 2024ಕ್ಕೆ ಅವರ ಕನಸು ನನಸು ಮಾಡೋದಲ್ಲಿ ನಮ್ಮ ಮುಖಂಡರೆಲ್ಲ ಸೇರಿ ನಾವು ಒಗ್ಗಟ್ಟಾಗಿರ್ತೀವಿ ಅಂತೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ ಸರ್. ಅಲ್ಲ, ಈಗ ಎಲೆಕ್ಷನ್ ಬರ್ತದೆ 2023ಕ್ಕೆ, 24ಕ್ಕಲ್ಲ 23ಕ್ಕೆ, ಇದೇ ವರ್ಷ ಬರುತ್ತೆ. ಇನ್ನೇನು 120 ದಿನ ಎಲೆಕ್ಷನ್ ಇದೆ. ಸೊ ಎಲೆಕ್ಷನಲ್ಲಿ ಹಾಲಿ MLA ಶಿವಶಂಕರ್ ರೆಡ್ಡಿ ಅವರು ಕಳೆದ 1999 24 ವರ್ಷದಿಂದ ಅವರು MLA ಆಗಿದ್ದಾರೆ. ಸೊ ಹೆಂಗೆ ಸವಾಲನ್ನು ಆಗ್ತೀರಾ, ಯಾವಾಗ ಸವಾಲು ಸ್ವೀಕರಿಸ್ತೀರಾ ಅಂತ. ಸರ್, ಇದು ಸವಾಲು ಅಂದಾಗ 25 ವರ್ಷಗಳು ನೀವು ಹೇಳ್ತಾ ಇದ್ದೀರಾ, 25 ವರ್ಷಗಳಿಂದ ಯಾರು ಕ್ರೀಡಾಪಟುಗಳನ್ನಾಗಿರ್ಬೋದು, ವಿದ್ಯಾರ್ಥಿಗಳನ್ನಾಗಿರ್ಬೋದು, ಇವತ್ತು ಉದ್ಯೋಗ ಮೇಳ ಮಾಡಿದ್ದಾರೆ ಅಂಥವ್ರಾಗಿರ್ಬೋದು, ಕೊರೋನಾ ಟೈಮಲ್ಲಿ ಕಿಟ್ಟುಗಳು ಕೊಟ್ಟಿರೋಂಥರಾಗಿರ್ಬೋದು, ರೈತಾಪಿ ವರ್ಗದನ್ನ ಕಷ್ಟದಲ್ಲಿರೋಂಥ ಮೂಲೆ ಗುಂಪಾಗಿರುವ ರೈತಾಪಿ ವರ್ಗದವ್ರನ್ನು ಟ್ಯಾಕ್ಟರ್ ಕೊಡುವ ಮುಖಾಂತರ ಆಗಿರ್ಬೋದು, ಕೊರೋನಾ ಟೈಮಲ್ಲಿ ಆಂಬುಲೆನ್ಸ್ಗಳು ಏನು ಬೇಕು ಅಂತ ಕೇಳಿದಾಗ ನಮಗೆ ಜೀವ ಉಳಿಬೇಕು ಅಂತ ಜನ ಕೇಳಿದಾಗ 6 ಆಂಬುಲೆನ್ಸ್ಗಳನ್ನು ಕೊಡುಗೆಯಾಗ ಕೊಟ್ಟಂಥ ವ್ಯಕ್ತಿ ಇವರು. ಇವ್ರನ್ನ ಈ ಕಾರ್ಯಕ್ರಮಗಳನ್ನ ನೋಡಿ ಜನ ಗುರುತಿಸ್ಬೇಕೇ ಹೊರತು, ನಾವು 25 ವರ್ಷಗಳಿಂದ ನಾವು ಹಾಕೋ ಬಂದಿದ್ದೀವಿ, ಅವ್ರನ್ನೇ ಗೆಲ್ಲಿಸ್ಬೇಕು, ಇವರು ಸೋಲಿಸ್ಬೇಕು ಎಂಬ ಇದಿಲ್ಲ. ಯಾರು ನಿಮಗೆ ಉನ್ನತವಾದ ಕಾರ್ಯಕ್ರಮಗಳು ಮಾಡಿರ್ತಾರೆ, ಯಾರು ಈ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ದುಡಿತಾ ಇದ್ದಾರೆ 4 ವರ್ಷದಿಂದ ಬಂದು, ಈ ಕೊರೋನಾ ಸಮಯದಲ್ಲಿ ಸಂಕಷ್ಟಕ್ಕೀಡಾದಾಗ ಯಾರು ಕೈ ಜೊತೆ ನಮ್ಮ ಜೊತೆ ಜೋಡಿಸಿದ್ದಾರೆ ಅವ್ರ ಜೊತೆಯಲ್ಲಿ ಇರಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ ಹೊರತು ನಾವು ಯಾರು ಸೋಲಿಸ್ಬೇಕು ಎಂಬುದೇನಿಲ್ಲ. ಜನ ತೀರ್ಮಾನ ಮಾಡಬೇಕಾಗಿರೋದು ಒಳ್ಳೆ ನಾಯಕನಿಂದ ತೀರ್ಮಾನ ಮಾಡಬೇಕು ಎಂಬುದ್ರ ಮುಖಾಂತರ ಇವತ್ತು ನಾನು ತಿಳಿಸ್ತಾ ಇದ್ದೀನಿ ಸರ್. ಸರ್, ನನ್ನ ಹೆಸರು GD ಶಿವಕುಮಾರ್ ಅಂತೇಳಿ.
ಸವಿತಾ ಸಮಾಜ ಅಧ್ಯಕ್ಷರು ಗೌರಿಬಿದನೂರು ತಾಲೂಕು. ಕೆಂಪರಾಜಣ್ಣವರು ಸತತವಾಗಿ 4 ವರ್ಷದಿಂದ ಸೇವಾ ಮನೋಭಾವ ಇರುವಂಥ ವ್ಯಕ್ತಿ ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಬಂದು ಅವರ ಸೇವಾ ಗುಣ ಅವರಿಗೆ ಸಾಟಿ. ಬೇರೆ ಯಾರಿಗೂ ಸಹ ಇಂಥ ಸೇವೆ ಮಾಡುವಂಥ ಮನೋಭಾವ ಅವ್ರಿಗೆ ಬರಲ್ಲ. ಕಾಟಾಚಾರಕ ಒಂದು ಪ್ರೋಗ್ರಾಮ್ ಮಾಡ್ಬೋದು, ಕಾಟಾಚಾರಕ್ಕೆ ಏನೋ ಒಂದು ಮಾಡ್ಬೋದು, ಆ ಥರ ಮಾಡಲ್ಲ ನಮ್ಮ ಕೆಂಪರಾಜಣ್ಣವರು. ಸ್ವಂತ ಬ್ಲಡ್ಡಲ್ಲಿ ಅವ್ರ ಬ್ಲಡ್ಡಲ್ಲಿ ಇದೆ ಒಂದು ಸೇವಾ ಮನೋಭಾವ. ಆದ್ದರಿಂದ 4 ವರ್ಷದಿಂದ ನಮ್ಮ ಗೌರಿಬಿದನೂರಲ್ಲಿ ಹಿಂದುಳಿದವ್ರಿಗಾಗ್ಬೋದು, ಶ್ರಮಿಕ ವರ್ಗದವ್ರಿಗಾಗ್ಬೋದು, ಎಲ್ಲರೂ ವಿಧದಲ್ಲಿ ಎಲ್ಲ ಜಾತಿ ಜನಾಂಗನ್ನ ಧರ್ಮಗಳನ್ನೆಲ್ಲ ಜೊತೆಯಲ್ಲಿ ಇಟ್ಕೊಂಡು ಅವ್ರಿಗೆ ಎಲ್ಲ ಮುಂದೆ ಬರಬೇಕು ಅಂತೇಳಿ ಪ್ರಿಫರೆನ್ಸ್ ಕೊಟ್ಟು ಅವ್ರನ್ನೆಲ್ಲ ಬೆಳೆಸ್ತಾ ಇರುವಂಥ ಏಕೈಕ ನಾಯಕ ಅಂತಂದರೆ ನಮ್ಮ ಡಾಕ್ಟರ್ ಕೆ ಕೆಂಪರಾಜಣ್ಣವ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ನನ್ನ ಹೆಸರು ಶಿವಾಜಿರಾವ್ ಗಾಯ್ಕೋಡ್ ಅಂತ, ನಮ್ಮದು ದೇವಸಂದ್ರ ತರದಾಳ್ ಪಂಚಾಯಿತಿ. ಇದೇ ಪ್ರಪ್ರಥಮ ಬಾರಿಗೆ ಸರ್ ತಾಲೂಕಲ್ಲಿ, ನಾನು ನೋಡಿದಾಗಿಂದ ಸುಮಾರು ನನಗೆ 30 ವರ್ಷ ಏಜ್ ಆಗಿದೆ, ನಾನು ನೋಡಿದಾಗಿಂದ ಇದೇ ಪ್ರಪ್ರಥಮ ಬಾರಿಗೆ ತಾಲೂಕಲ್ಲಿ ಇಷ್ಟು ಬೃಹತ್ ಮಟ್ಟದಲ್ಲಿ ಉದ್ಯೋಗ ಮೇಳ ಆಚರಣೆ ಮಾಡಿರೋದು. ಒಂದು ಕಡೆ ನನಗೆ ಬೇಜಾರಿದೆ, ಬೇಜಾರು ಯಾಕಪ್ಪ ಅಂತೇಳಿದರೆ ನಾವು ಯಾರಿಗೆ ವೋಟ್ ಹಾಕಿದ್ದೀವೋ, ನಾವು ಯಾರಿಗೆ ಇಷ್ಟಿನ ಚುನಾಯಿಸಿದೀವೋ, ನಾವು ವಿದ್ಯಾರ್ಥಿಗಳಾಗಿ ಹೊರಗಡೆ ಬಂದಾಗ ನಮಗೊಂದು ಕೆಲಸ ಸಿಕ್ಕಿಲ್ಲ. ಹಲವಾರು ಕಂಪ್ನಿಗಳಿಗೆ ಸತತ 6 ತಿಂಗಳು 1 ವರ್ಷ ಹೋರಾಡಿದ್ದೀವಿ ಸರ್, ಎಲ್ಲೂ ನಮ್ಗೆ ಕೆಲಸ ಸಿಕ್ಕಿಲ್ಲ. ಇವಾಗಿನ ವಿದ್ಯಾರ್ಥಿಗಳು ಪುಣ್ಯ ಮಾಡಿರ್ಬೇಕು. ಯಾಕೆ ಪುಣ್ಯ ಮಾಡಿದಾರಂದರೆ ಇಂತಹ ಜನನಾಯಕ ಸಮಾಜ ಸೇವಕರಾಗಿಂಥ ಕೆಂಪರಾಜಣ್ಣವರು ನಮ್ಮ ತಾಲೂಕಿನಲ್ಲಿದ್ದಾರೆ. ನಮ್ಮ ತಾಲೂಕಿನವರು ಅವ್ರನ್ನ ಬಂದಿರೋದೇ ನಮ್ಮ ಪುಣ್ಯ, ಎಲ್ಲರ ಭಾಗ್ಯ. ಅವ್ರನ್ನ ಬಿಟ್ಕೊಡ್ದಂಗೆ ಎಲ್ಲರೂ ನಮ್ಮ ಗೌರಿದನೂರು ತಾಲೂಕಿನ ಜನ ಕೈ ಹಿಡಿಬೇಕು. ಅಂತಹ ನಾಯಕರ ಕೈ ಹಿಡಿದ್ರೆ ಇನ್ನು ಸುಮಾರು ಹಲವಾರು ನೆರವುಗಳು ಕೊಡ್ತಾರೆ. ನೆರವುಗಳಂದರೆ ಸರ್, ಆಂಬ್ಯುಲೆನ್ಸ್ ಸತತ 4 ವರ್ಷದಿಂದ ಆಂಬ್ಯುಲೆನ್ಸ್ ಬಿಟ್ಟಿದ್ದಾರೆ. ಇದುವರೆಗೂ ಯಾರು ಚುನಾಯಿತ ಪ್ರತಿನಿಧಿಗಳು ಒಂದು ಮಾಸ್ಕ್ ಕೂಡ ಕೊಟ್ಟಿಲ್ಲ ಜನಗಳಿಗೆ. ಅಂತಹ ಕೆಂಪರಾಜಣ್ಣವರು ಕಿಟ್ ಆಗಿರ್ಬೋದು, ಮತ್ತು 500 ಜನಕ್ಕೆ ಮುಂಬೈಗೆ ಫ್ಲೈಟ್ ಮುಖಾಂತರ ಕರ್ಕೊಂಡೋಗಿದ್ದಾರೆ ಸರ್. ದಲಿತರಿಗಾಗಿರ್ಬೋದು, ಅಂಬೇಡ್ಕರ್ ಚೈತನ್ಯ ಭೂಮಿ ಕರ್ಕೊಂಡೋಗಿದ್ದಾರೆ 500 ಜನಕ್ಕೆ. ಹಾಗೆ ಇನ್ನೂ ಹೆಚ್ಚು ಅವ್ರಿಗೆ ಗೆದ್ದರೆ ಇನ್ನೂ ಇದೆ, ಒಂದು ಬೂತಿಂದ 10 ಜನಕ್ಕೆ ಅಂಬೇಡ್ಕರ್ ಚೈತನ್ಯ ಭೂಮಿ ಕರ್ಕೊಂಡೋಗ್ತೀವಿ. ಮತ್ತು ಅವರ ಪುಣ್ಯ ಸ್ಥಳಗಳು ಯಾವ್ದಿದೆ, ಅವ್ರ ಸಮುದಾಯದಂತಹ ಪುಣ್ಯ ಸ್ಥಳಗಳು ಅವ್ರಿಗೆ ಎದ್ದ ಮೇಲೆ ಕರ್ಕೊಂಡೋಗ್ತೀವಿ ಅಂತ ಹೇಳಿದ್ದಾರೆ. ಇಂತಹ ಜನನಾಯಕರು ನಮ್ಗೆ ಬೇಕು. ನಮ್ಮ ತಾಲೂಕಿನ ಜನಗಳೆಲ್ಲನು ದಯವಿಟ್ಟು ಅವರಿಗೆ ವೋಟ್ ಹಾಕಿ ಗೆಲ್ಲಿಸಿ 2023ರ ಎಂ ಎಲ್ ಎ ಆಗಿ ಮಾಡಬೇಕಾಗಿ ವಿನಂತಿ ಸರ್. ನಿಮ್ಮ ಹೆಸರು? ನಂಜುಂಡಪ್ಪ ಅಂತ. ನಾಮಗೊಂಡ್ಲು ಗ್ರಾಮ ಪಂಚಾಯತಿ ನಂಬರು. ಅಣ್ಣವರು ನಾನು 2 ಸಲ ಸೋತಿದ್ದೆ, 2 ಸಲ ಸೋತರು ಅಣ್ಣವ್ರು ಕೈ ಹಿಡಿದು ಮೊನ್ನೆ ಬೈಲ್ ಎಲೆಕ್ಷನಲ್ಲಿ ನಮಗೆ ಆಯ್ಕೆ ಮಾಡಿದ್ರು, ಫುಲ್ ಸಪೋರ್ಟ್ ಮಾಡಿದ್ರು. ಅಣ್ಣವ್ರು ಇಂಥವ್ರು ಇದ್ದರೆ ಇನ್ನೂ 10 ಜನಕ್ಕೆ ಸಹಾಯ ಮಾಡ್ಬೋದು. ಕೊರೋನಾ ಟೈಮಲ್ಲಿ ಕಿಟ್ಗಳು ಕೊಟ್ಟರು, ಟ್ಯಾಕ್ಟ್ರನ್ನ ಉಳಿವೆ ಮಾಡೋಕ್ಕೆ ಬಿಟ್ಟಿದ್ರು, ಆಂಬ್ಯುಲೆನ್ಸ್ ಬಿಟ್ಟಿದ್ದಾರೆ. ಬೇಜಾನ್ ತಿರ್ಗಾ ಕೊರೋನಾ ಟೈಮಲ್ಲಿ ಡೆತ್ತಾಗಿರೋರಿಗೆ 10,000 ರೂಪಾಯಿ ನಾನೇ ಕೈಯಿಂದ ಒಂದು ನಮ್ಮ ವಾರ್ಡಲ್ಲಿ ಒಂದು 6 ಜನಕ್ಕೆ 10,000 ಸಹಾಯ ಮಾಡಿಕೊಟ್ಟಿದ್ದಾರೆ. ಯಾರನ್ನು ಡೆತ್ತಾಗಿರೋರನ್ನ ಮುಟ್ಟೋಕೆ ಕೂಡ ಭಯ ಬೀಳ್ತಾರೆ ಅವ್ರ ತಂದೆ ತಾಯಿ ಅಂಥವ್ರು. ಅಣ್ಣವರು ಶಿಶುರು ನಾವು ಎಲ್ಲ ಸೇರಿ ಆಂಬ್ಯುಲೆನ್ಸಲ್ಲಿ ಹಾಕ್ಕೊಂಡೋಗಿ ಆಸ್ಪತ್ರೆ ಸೇರಿಸಿ ಎಲ್ಲ ಸಹಾಯ ಮಾಡಿದ್ದೀವಿ. ಅಣ್ಣವ್ರು ಇನ್ನೂ ಮುಂದೆ ಇವಾಗ ಅಣ್ಣವ್ರ ಕ್ಯಾಂಡಿಡೇಟ್ಗಳು ಪಂಚಾಯತಿ ಟೋಟಲ್ಲಾಗಿ 100 ಚಿಲ್ಲರೆ ಇದೆ. ಅಣ್ಣವರ MLA ಆದರೆ ಎಲ್ಲ ಕೆಲಸಗಳು ಜನಗಳಿಗೆ ಸಹಾಯ ಮಾಡ್ತಾನೆ ಅಂತ ನಾವು ಕೇಳ್ಕೊತ ಎಲ್ಲ ಜನಾಂಗನವರು ಒಂದೇ ಅಂತ ತಿಳ್ಕೊತಾನೆ, ಭಾವನೆ ಮಾಡ್ತಾನೆ. ಅಣ್ಣ ಅಪ್ಪ ಅಂತಾನೆ, ಒಳ್ಳೆಯ ಗುಣ ಇದೆ. ಎಲ್ಲರೂ ಸಹಾಯ ಮಾಡಿ ಅಣ್ಣವ್ರನ್ನ ಗೆಲ್ಲಿಸ್ಬಿಟ್ಟು ಆಯ್ಕೆ ಮಾಡಿಕೊಡ್ಬೇಕು ಅಂತೇಳಿ ನನ್ನ ಪ್ರಯತ್ನ. ನಮ್ಮ ಹೆಸರು ರವಿ ಅಂತ, ನಾಮಗೊಂಡ್ಲು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಪ್ರಯುಕ್ತ ಇವತ್ತಿನ ಕಾರ್ಯಕ್ರಮ, ಅಣ್ಣವರು ಉದ್ಯೋಗ ಮೇಳ ಕಾರ್ಯಕ್ರಮದ ಮುಖಾಂತರ ಇವತ್ತು ವಿನೂತನವಾಗಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದರ ಜನ್ಮಾಚರಣೆ ಪ್ರಯುಕ್ತ ಅವರಿಗೆ ಶತಶತನಮನಗಳನ್ನು ಸಲ್ಲಿಸ್ತಾ ಇವತ್ತು ನಮ್ಮ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ನಿರೀಕ್ಷಿತ ಮಟ್ಟದಲ್ಲಿ ಇವತ್ತು ನಮ್ಮ ಒಂದು ಅಭಿವೃದ್ಧಿಯನ್ನು ಕಂಡಿಲ್ಲ. ಕೆಂಪರಾಜಣ್ಣನವರು ಕಳೆದ 4 ವರ್ಷಗಳಿಂದ ಈ ಕ್ಷೇತ್ರಕ್ಕೆ ಅನೇಕ ನೆರವುಗಳ ಕಾರ್ಯಕ್ರಮಗಳ ಮುಖಾಂತರ ಬಡವರಿಗೆ ಮತ್ತು ಬಡತನ ರೇಖೆಗಿಂತ ಕೆಳಗಿಡತಕ್ಕಂಥ ಜನಕ್ಕೆ ಅನೇಕ ಒಂದು ನೆರವುಗಳ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಅವರು ಈ ಕ್ಷೇತ್ರಕ್ಕೆ ಬಂದಿರೋದು ನಮ್ಮ ಸುದೈವ. ಅವ್ರನ್ನ ನಾವು ಈ ಕ್ಷೇತ್ರದ ಚುನಾಯಿತ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿಕೊಂಡು ಭಾಳಷ್ಟು ಜನ ಬಡವರಿಗೆ ಇನ್ನೂ ಮತ್ತು ಅನುಕೂಲ ಮಾಡಿಕೊಡ್ತಾರೆ ಅಂತ ಭರವಸೆ ಇಟ್ಕೊಂಡು ನಾವೆಲ್ಲರೂ ಸಹ ಕೆಆರ್ ತಂಡದ ಮುಖಂಡರುಗಳು ನಾವು ಅಣ್ಣನವ್ರನ್ನ ಗೆಲ್ಲಿಸ್ಕೋಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ನಮ್ಮ ಹೆಸರು ಎ ನಾರಾಯಣ ಸ್ವಾಮಿ ಅಂತ, ಗ್ರಾಮ ಪಂಚಾಯತಿ ಸದಸ್ಯರು. ನಾನು 2ನೇ ಬಾರಿ ಗ್ರಾಮ ಪಂಚಾಯತಿ ಆಯ್ಕೆ ಆಗಿದ್ದೀನಿ ಮತ್ತು ಅಣ್ಣವರ ಒಂದು ನೇತೃತ್ವದಲ್ಲಿ ಈ ಸರಿಯೂ ಕೂಡ ನಾನು ಆಯ್ಕೆಯಾಗಿ ಅವರೊಂದು 6 ಜನ ಮೆಂಬರ್ಗಳನ್ನ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆಯ್ಕೆ ಮಾಡಿಟ್ಟಿದ್ದರು. ಈ ಎಲೆಕ್ಷನಲ್ಲಿ 6 ಜನ ಮೆಂಬರ್ ಪೈಕಿ ನಾವು 3 ಜನ ಒಂದು ಬ್ಲಾಕಲ್ಲಿ ಫುಲ್ಲು, ಮುಂದಿನ ಬ್ಲಾಕಲ್ಲಿ ಫುಲ್ 3 ಜನ ನಾವು ಗೆದ್ದಿದ್ದೀವಿ. ಅವ್ರಿಗೆ ಮುಂದಿನ ದಿನಗಳಲ್ಲಿ ನಾವು ಇಡೀ ನಾಮಗೊಂಡ್ಲು ಪಂಚಾಯತಿ ಜನ ಎಲ್ಲರೂ ಕೂಡ ಇವ್ರು ನಂಬಿದ್ದಾರೆ.
ಆ ಒಂದು ನಂಬಿರುವಂಥ ಜನ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ಮೊನ್ನೆ ನಾವು ಅಂಬೇಡ್ಕರ್ ಜಯಂತಿ ಮಾಡಿದ್ರು, ಇಡೀ ನಮ್ಮ ದೇಶದಲ್ಲೇ ಯಾರೂ ಮಾಡಿಲ್ಲ, ಇಡೀ ನಮ್ಮ ದೇಶದಲ್ಲೇ ಯಾರೂ ಅಂಬೇಡ್ಕರ್ನ ಪ್ರತಿಮೆಯನ್ನು ಈ ಥರ ಮೆರವಣಿಗೆ ಮುಖಾಂತರ ಯಾರೂ ಮಾಡಿಲ್ಲ ಅಂತ ನಾನು ಹೇಳಬಲ್ಲೆ. ಮತ್ತು ಅವರ ಒಂದು ಕುಡಿ, ಅಂಬೇಡ್ಕರ್ ಕುಡಿ ಏನಿದೆ, ಅವ್ರ ಕುಡಿ ನಮ್ಮ ನಾವು ಕೂಡ ನೋಡಿ ಒಂದು ದಲಿತರಾಗಿದ್ದರೂ ಕೂಡ ಅವರ ಒಂದು ಕುಡಿ ಇದೆಯೋ ಇಲ್ಲವೋ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಅಂಥ ಒಂದು ಕುಡಿಯನ್ನು ನಮ್ಮ ಈ ವೇದಿಕೆಗೆ ತಂದು ಮೊನ್ನೆ ತಾನೇ ಅವರೆಲ್ಲ ತೋರಿಸಿದ್ರು. ಮೊನ್ನೆ ತಾನೇ ನಾವು ಸುಮಾರು 350 ಜನ ನಮ್ಮ ಫ್ಲೈಟಲ್ಲಿ ಅಂಬೇಡ್ಕರ್ ಜಯಂತಿಗೆ ಕರ್ಕೊಂಡೋಗಿ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಕರ್ಕೊಂಬಂದಿದ್ದಾರೆ. ಯಾವೊಬ್ಬ ದಲಿತ ಮುಖಂಡರು ತಿಳಿದಿರೋನ ಯಾರೇ ಆಗಲಿ ಅಣ್ಣನ ಕೈ ಬಿಡೋಲ್ಲ ಅಂತ ಹೇಳೋದು ಈ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.